ವೀಕ್ಷಕರೇ ನಮಸ್ಕಾರ. ಯುವ ಲೈವ್ನ ವಿಶೇಷ ಕಾರ್ಯಕ್ರಮ ಕಥಾವಿವೇಕಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ವಾರವಷ್ಟೇ ಶಿವಾಜಿ ಮಹಾರಾಜರ ಜೀವನವನ್ನು ನಾವು ಕಥಾವಿವೇಕದಲ್ಲಿ ಕೇಳಿದ್ವಿ. ಇದೇ ರೀತಿ ಪ್ರತಿ ವಾರ ಒಬ್ಬ ಮಹಾಪುರುಷರ ಜೀವನವನ್ನು ಪ್ರಸ್ತುತಪಡಿಸಬೇಕು ಅಂತ ಯೂಟ್ಯೂಬ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಅನೇಕರು ಕಾಮೆಂಟ್ ಹಾಕಿದ್ದೀರಾ. ನಿಮ್ಮೆಲ್ಲರ ಆಶಯಗಳಿಗೆ ಅನುಸಾರವಾಗಿ ಭಾರತದ ಇತಿಹಾಸದಲ್ಲಿ ಮರೆತು ಹೋದಂಥ ಅನೇಕ ವೀರರನ್ನು ಯುವ ಲೈವ್ ಈ ಕಥಾವಿವೇಕದಲ್ಲಿ ನಿಮಗೆ ಪರಿಚಯ ಮಾಡಿಸಿಕೊಡಲಿಕ್ಕಿದೆ. ಸ್ನೇಹಿತರೆ, ರಜಪೂತ ರಾಜರು ಅಂತ ಹೇಳಿದ್ರೆ ಅತ್ಯಂತ ವೀರರು ಶೂರರು ಅಂತ ನಾವು ಕೇಳಿದ್ದೀವಿ. ಮಾತೃಭೂಮಿಗೋಸ್ಕರ ಎಳ್ಳಷ್ಟು ಅಂಜದೆ ದೊಡ್ಡ ಮಟ್ಟದ ಹೋರಾಟವನ್ನು ಈ ರಜಪೂತ ವೀರರು ಮಾಡಿದ್ರು ಅಂತ ನಾವು ಓದ್ತೀವಿ. ಸ್ನೇಹಿತರೆ, ರಜಪೂತ ರಾಜರನ್ನು ಅತ್ಯಂತ ಗೌರವದಿಂದ ಅಲ್ಲಿನ ಜನ ರಾಣಾ ಅಂತಲೇ ಕರೀತಾರೆ. ಆದರೆ ಮಹಾರಾಣಾ ಅಂತ ಇತಿಹಾಸದಲ್ಲಿ ಕರೆಸಿಕೊಂಡಂಥ ಏಕೈಕ ವೀರ ಆತ ರಾಣಾ ಪ್ರತಾಪ ಸಿಂಹ. ಈ ಮಹಾರಾಣಾ ಪ್ರತಾಪ ಸಿಂಹನ ಜೀವನವನ್ನು ನಾವು ಈ ವಾರದಿಂದ ಸರಣಿ ಕಥೆಗಳಲ್ಲಿ ಕೇಳಲಿಕ್ಕಿದ್ದೀವಿ. ಸ್ನೇಹಿತರೆ, ನಾವು ಸ್ವತಂತ್ರವನ್ನು ಗಳಿಸಿದ್ದು ಕೇವಲ ಬ್ರಿಟಿಷರಿಂದ ಮಾತ್ರ ಅಲ್ಲ. ಬ್ರಿಟಿಷರಿಗಿಂತ ಹಿಂದೆ ಅನೇಕ ಜನ ನಮ್ಮ ಮೇಲೆ ದಾಳಿಕೋರರು ಆಕ್ರಮಣ ಮಾಡಿದ್ದಾರೆ. ಅಲೆಕ್ಸಾಂಡರ್ನ ಹಿಡಿದು ನಿನ್ನೆ ಮೊನ್ನೆ ಪಾಕಿಸ್ತಾನದವರೆಗೂ ಕೂಡ ನಮ್ಮ ದೇಶದ ಮೇಲೆ ಅನೇಕ ಜನ ದಾಳಿ ಮಾಡಿದ್ದಾರೆ. ಆದರೆ ಕಾರಣಾಂತರದಿಂದ ಬ್ರಿಟಿಷ್ ಪ್ರಣೀತ ಇತಿಹಾಸ, ಕಮ್ಯುನಿಸ್ಟ್ ಪ್ರಣೀತ ಇತಿಹಾಸ, ಕಾಂಗ್ರೆಸ್ ಪ್ರಣೀತ ಇತಿಹಾಸದಿಂದಾಗಿ ನಮ್ಮ ದೇಶದ ಅನೇಕ ಹೋರಾಟಗಳು ಇತಿಹಾಸದ ಗರ್ಭದಲ್ಲಿ ಮುಚ್ಚಿ ಹೋಗಿದ್ದಾವೆ. ಆ ಮುಚ್ಚಿ ಹೋಗಿರುವಂಥ ಇತಿಹಾಸದಲ್ಲಿ ಒಬ್ಬ ಮಹಾಪುರುಷನ ಇತಿಹಾಸ ಅಂತ ಹೇಳಿದ್ರೆ ಅದು ಮೇವಾಡದ ಮಹಾರಾಣ ಪ್ರತಾಪ ಸಿಂಹನದು. ಸ್ನೇಹಿತರೆ, ಪ್ರತಾಪ ಸಿಂಹ ಹುಟ್ಟಿದ ಕಾಲಕ್ಕೆ ಅಂದರೆ 1540 ಹೊತ್ತಿಗೆ ಈ ದೇಶ ಅಕ್ಬರ್ನ ಕೈ ಹಿಡಿತದಲ್ಲಿತ್ತು. ಮೊಘಲ್ ರಾಜನಾದ, ಮೊಘಲ್ ಬಾದಶಹನಾದ ಅಕ್ಬರ ಆ ಕಾಲಕ್ಕೆ ಅತ್ಯಂತ ಪ್ರಬಲನಾದಂಥ ರಾಜನಾಗಿದ್ದ ಮತ್ತು ಎಲ್ಲ ರಾಜ್ಯಗಳನ್ನು ಗೆದ್ದುಕೊಳ್ಳುವ ಅವನ ಉತ್ಸಾಹ ಮಿತಿ ಮೀರಿತ್ತು. ಅಕ್ಬರ ಕೇವಲ ಶಕ್ತಿಯಿಂದ ಹೋರಾಟ ಮಾಡ್ತಿದ್ದಿರಲಿಲ್ಲ, ಯುಕ್ತಿಯಿಂದ ಹೋರಾಟ ಮಾಡ್ತಾ ಇದ್ದ. ಆತ ಅನೇಕ ರಜಪೂತ ರಾಜರನ್ನು, ಹಿಂದೂ ರಾಜರುಗಳನ್ನು ತನ್ನೊಡನೆ ಸಂಧಿ ಮಾಡಿಕೊಳ್ಳುವಂತೆ ಒತ್ತಾಯಿಸ್ತಿದ್ದ. ಕಾರಣ ಆದರೂ ಇಷ್ಟೇ, ಯುದ್ಧ ಆದರೆ ಎದುರುಗಡೆ ಇರುವಂಥ ರಾಜನಿಗೆ ಎಷ್ಟು ನಷ್ಟ ಆಗುತ್ತೋ ತನ್ನ ಸೈನ್ಯಕ್ಕೂ ಅಷ್ಟೇ ನಷ್ಟ ಆಗುತ್ತೆ, ಗೆದ್ದರೂ ಸೋತರೂ ಸಹ ಅಂತ ಅರ್ಥ ಮಾಡ್ಕೊಂಡಿದ್ದಂಥ ಅಕ್ಬರ ಎದುರಾಳಿಗಳನ್ನು ಅತ್ಯಂತ ಪ್ರೀತಿಯಿಂದ ಮಾತನಾಡೋ ಥರ ನಟಿಸಿ ಅವರನ್ನು ತನ್ನ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದ. ಸಂಧಿಯ ಪ್ರಸ್ತಾಪದಲ್ಲಿ ಆತ ಮಾಡ್ತಿದ್ದೇನೋ ಗೊತ್ತೇನು, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನನಗೆ ಕೊಡಿ, ತನ್ಮೂಲಕ ನಾವಿಬ್ಬರು ಸಂಬಂಧಿಗಳಾಗೋಣ, ನಮ್ಮ ನಡುವೆ ವೈರತ್ವ ನಾಶ ಆಗಲಿ ಅಂತ ಹೇಳ್ತಾ ಇದ್ದ. ಒಂದು ಕಡೆ ಈ ರೀತಿ ಹೇಳಿದ್ರೆ ಆತನ ದ್ವಿಮುಖ ನೀತಿ ಹೇಗಿತ್ತು ಅಂತ ಕೇಳಿದ್ರೆ, ತನ್ನ ಮನೆಗೆ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬರ್ತಿದ್ದೆ ವಿನಃ ತನ್ನ ಮನೆಯಿಂದ ಯಾರನ್ನೂ ರಜಪೂತರಿಗೆ ಕೊಡ್ತಾ ಇರಲಿಲ್ಲ. ಅದೇ ಸಮಯಕ್ಕೆ ರಜಪೂತ ರಾಜರ ಮಕ್ಕಳನ್ನು ತನ್ನ ಧರ್ಮಕ್ಕೆ ಮತಾಂತರ ಮಾಡ್ಕೊಂಡ್ಬಿಡ್ತಾ ಇದ್ದ. ಇಂಥ ಮತಾಂಧ ಅಕ್ಬರನನ್ನು ಇತಿಹಾಸದ ಪಠ್ಯಪುಸ್ತಕಗಳು ಅತ್ಯಂತ ಶ್ರೇಷ್ಠ ರಾಜ ಅಂತ ಅದು ಹೇಗೆ ವರ್ಣಿಸ್ತಾವೋ ದೇವರೇ ಬಲ್ಲ. ಸ್ನೇಹಿತರೆ, ಇಂಥ ಅಕ್ಬರ ಇಡೀ ದೇಶವನ್ನು ಗೆಲ್ಲೋದಕ್ಕೆ ತನ್ನ ಶಕ್ತಿಯಿಂದ, ಯುಕ್ತಿಯಿಂದ, ಕುತಂತ್ರದಿಂದ, ಚಾಣಾಕ್ಷತನದಿಂದ ಹೊಂಚು ಹಾಕಬೇಕಾದ್ರೆ ಅವನನ್ನು ಎದುರು ಹಾಕಿಕೊಂಡು ತನ್ನ ಇಡೀ ಜೀವಮಾನ ಪರ್ಯಂತ ತನ್ನ ರಾಜ್ಯವನ್ನು ಗಳಿಸಿಕೊಳ್ಳಿಕ್ಕೋಸ್ಕರ ಹೋರಾಟ ಮಾಡ್ತಾ, ಸ್ವಾಭಿಮಾನ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ಅಪ್ರತಿಮ ಶೂರ ಮಹಾರಾಣ ಪ್ರತಾಪ ಸಿಂಹ. ಅನೇಕ ರಜಪೂತ ರಾಜರು ಅಕ್ಬರ್ನ ಎದುರುಗಡೆ ಮಂಡಿಯೂರಿ ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಅವನಿಗೆ ಮದುವೆ ಮಾಡಿಕೊಟ್ಟು ರಾಜ್ಯಕ್ಕೆ ರಾಜ್ಯವನ್ನೇ ಅವನ ಕೈಲಿಟ್ಟು ಅವನ ಎದುರುಗಡೆ ಸಾಮಂತರಾಗಿ ಸರದಾರರಾಗಿ ಕೆಲಸ ಮಾಡೋ ಹೊತ್ತಿಗೆ ಮಹಾರಾಣ ಪ್ರತಾಪ ಸಿಂಹ ಮಾತ್ರ ಎಳ್ಳಷ್ಟು ಅಂಜದೆ ಅಳುಕದೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದ. ಮಹಾರಾಣ ಪ್ರತಾಪ ಸಿಂಹನ ತಂದೆ ರಾಜ ಉದಯ ಸಿಂಹ ಆತ ಮೇವಾಡದ ರಾಜನಾಗಿದ್ದ. ಚಿತ್ತೂರಿನಲ್ಲಿ ರಾಜಧಾನಿಯನ್ನು ಸ್ಥಾಪಿಸಿಕೊಂಡು ರಾಜ್ಯಾಡಳಿತ ಮಾಡ್ತಾ ಇದ್ದಂಥ ಉದಯಸಿಂಹ ಅಕ್ಬರ್ನ ಎದುರು ಮಂಡಿಯೂರಲಿಲ್ಲ. ಆದರೆ ಉದಯಸಿಂಹನಿಗೆ ತಾನು ರಜಪೂತ ರಾಜನೆಂಬ ಅಹಂಕಾರವಿತ್ತೇ ವಿನಃ ಹೋರಾಟದ ಮನೋಭಾವ ಇರಲಿಲ್ಲ. ಜೊತೆಗೆ ಅತಿ ವಿಲಾಸಿಯಾಗಿದ್ದ, ಹೀಗಾಗಿ ಅಕ್ಬರ್ನ ಎದುರುಗಡೆ ಆತ ಸೋಲಬೇಕಾಯಿತು. ಸೋತ ನಂತರ ಆತ ರಾಜಧಾನಿಯಿಂದ ಚಿತ್ತೂರಿಂದ ಬದಲಾಯಿಸಿ ಅರಾವಳಿ ಬೆಟ್ಟಗಳಲ್ಲಿ ಒಂದು ಹೊಸ ನಗರವನ್ನು ಕಟ್ಟಿ ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ದ. 4 ವರ್ಷಗಳ ನಂತರ, ಯುದ್ಧ ನಡೆದ 4 ವರ್ಷಗಳ ನಂತರ ಆತ ತೀರಿ ಹೋದ. ಆದರೆ ತೀರಿ ಹೋಗೋದಕ್ಕಿಂತ ಮುಂಚೆ ರಾಮಾಯಣದಲ್ಲಿ ಹೇಗೆ ರಾಮನಿಗೆ ದಶರಥ ಅಧಿಕಾರವನ್ನು ನಿರಾಕರಿಸಿದ್ನೋ ಹಾಗೆ ಮಹಾರಾಣ ಪ್ರತಾಪ ಸಿಂಹನಿಗೂ ಕೂಡ ರಾಜ ಅಧಿಕಾರವನ್ನು ನಿರಾಕರಿಸಿಬಿಟ್ಟ. ತನ್ನ ಕಿರಿಯ ಹೆಂಡತಿಯ ಮೇಲೆ ಅತ್ಯಂತ ಹೆಚ್ಚಿನ ಪ್ರೀತಿ ಇದ್ದಿದ್ದರಿಂದಾಗಿ ಉದಯಸಿಂಹ ಹಿರಿಯ ಮಗನಾದ ರಾಣಾ ಪ್ರತಾಪ ಸಿಂಹನಿಗೆ ಅಧಿಕಾರದ ಪಟ್ಟವನ್ನು ಕಟ್ಟದೆ ಕಿರಿಯ ಹೆಂಡತಿಯ ಮಗನಾದ ಜಗಮಲ್ಲನಿಗೆ ಅಧಿಕಾರದ ಪಟ್ಟವನ್ನು ಕಟ್ಟಬೇಕು ಅಂತ ನಿಶ್ಚಯ ಮಾಡಿಬಿಟ್ಟ. ಮಹಾರಾಣ ಪ್ರತಾಪ ಸಿಂಹ ಇದಕ್ಕೆ ಅತ್ಯಂತ ಪ್ರೀತಿಯಿಂದಲೇ ಪ್ರಭು ಶ್ರೀರಾಮಚಂದ್ರನಂತೆಯೇ ಒಪ್ಪಿಗೆ ಕೊಟ್ಟ. ಆದರೆ ಮಹಾರಾಣ ಪ್ರತಾಪ ಸಿಂಹನ ಜೊತೆಯಲ್ಲಿದ್ದಂಥ ಅನೇಕ ಸರದಾರರು, ರಾಜ ಉದಯಸಿಂಹನ ಸರದಾರರು ಮೇವಾಡದ ಗದ್ದುಗೆಗೆ ಅತ್ಯಂತ ಸೂಕ್ತ ವ್ಯಕ್ತಿ ಅದು ಪ್ರತಾಪ ಸಿಂಹನೇ ಅಂತ ತೀರ್ಮಾನ ಮಾಡಿ, ಜಗಮಲ್ಲನ ಶಕ್ತಿ ಸಾಮರ್ಥ್ಯಗಳು ಅತ್ಯಂತ ಕಡಿಮೆ ಮಟ್ಟದಲ್ಲಿದ್ದರಿಂದ
ರಾಣಾ ಪ್ರತಾಪ ಸಿಂಹನೇ ನಮ್ಮೆಲ್ಲರಿಗೂ ನಾಯಕನಾಗಬೇಕು ಅಂತ ಒಕ್ಕೋರಲಿನಿಂದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಮತ್ತು ರಾಜನನ್ನು ಪದಚ್ಯುತಗೊಳಿಸಿ ಆ ಜಾಗದಲ್ಲಿ ರಾಜನ ಹಿರಿಯ ಮಗನಾದಂಥ ಪ್ರತಾಪ ಸಿಂಹನನ್ನೇ ಕೂರಿಸಬೇಕು ಅಂತ ಒಕ್ಕೋರಲಿನಿಂದ ಮೇವಾಡದ ಜನತೆ ಮತ್ತು ಸರದಾರರೆಲ್ಲರೂ ತೀರ್ಮಾನ ತಗೊಳ್ತಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ಒಪ್ಪಿಗೆಯ ಅಂಗೀಕಾರದ ಮುದ್ರೆಯನ್ನು ಒತ್ತಿದಂಥ ರಾಣಾ ಪ್ರತಾಪ ಸಿಂಹ ಅಧಿಕಾರವನ್ನು ಸ್ವೀಕರಿಸಿ ಮೇವಾಡದ ರಾಜನಾಗ್ತಾನೆ. ಮೇವಾಡದ ರಾಜನಾದರೆ ಏನು ಬಂತು? ಮೇವಾಡದ ರಾಜಧಾನಿಯಾದಂಥ ಚಿತ್ತೂರೇ ಆತನ ಕೈಲಿರಲಿಲ್ಲ, ಅಕ್ಬರ್ನ ಕೈಲಿತ್ತು. ಈ ಚಿತ್ತೂರನ್ನು ಬಿಡಿಸಿಕೊಳ್ಳುವುದು ರಜಪೂತರ ಸ್ವಾಭಿಮಾನ ಮತ್ತು ಸ್ವತಂತ್ರ ಪ್ರೇಮಕ್ಕೆ ಸವಾಲಿನ ವಿಷಯವಾಗಿತ್ತು. ರಾಣಾ ಪ್ರತಾಪ ಸಿಂಹ ಈ ಸವಾಲನ್ನು ಕೈಗೆತ್ತಿಕೊಂಡ, ಹೋರಾಟ ಮಾಡಬೇಕು ಅಂತ ನಿಶ್ಚಯ ಮಾಡಿದ. ಆದರೆ ಸಮಸ್ಯೆಗಳು ಸಾವಿರ ಸಾವಿರ ಇದ್ದವು. ಅಕ್ಬರ್ನ ಸೈನ್ಯ ಅತ್ಯಂತ ದೊಡ್ಡ ಸೈನ್ಯ, ಆದರೆ ರಾಣಾ ಪ್ರತಾಪ ಸಿಂಹನ ಬಳಿ ಅತ್ಯಂತ ಚಿಕ್ಕ ಸೈನ್ಯವಿತ್ತು. ಮತ್ತು ರಾಜಧಾನಿಯನ್ನು ಕಳೆದುಕೊಂಡಿದ್ದರಿಂದಾಗಿ ರಾಜ್ಯದ ಬೊಕ್ಕಸ ಪೂರ್ತಿ ಮೊಘಲರ ಕೈವಶವಾಗಿತ್ತು. ಹೀಗಾಗಿ ಕೈಯಲ್ಲಿ ಹಣವೂ ಇಲ್ಲ, ಜನರೂ ಇಲ್ಲ, ಮತ್ತು ತನ್ನ ಜೊತೆಗಿರುವಂಥ ಸರದಾರರು ಅನೇಕರು, ಸ್ವತಃ ತನ್ನ ತಮ್ಮನಾದಂಥ ಜಗಮಲ್ಲ ಕೂಡ ಮೊಘಲರ ಕೈಪಾಳಯಕ್ಕೆ ಸೇರಿ ಹೋಗಿಬಿಟ್ಟಿದ್ದರು. ಹೀಗಾಗಿ ಅವರೆಲ್ಲರನ್ನು ಎದುರಿಸಿ ರಾಜ್ಯವನ್ನು ಮತ್ತೆ ಸ್ವತಂತ್ರಗೊಳಿಸೋದು ರಾಣಾ ಪ್ರತಾಪ ಸಿಂಹನಿಗೆ ಅತ್ಯಂತ ದೊಡ್ಡ ಸವಾಲಿನ ವಿಷಯವಾಗಿತ್ತು. ರಾಣಾ ಪ್ರತಾಪ ಸಿಂಹ ಯಾವತ್ತೂ ತನ್ನ ಬಳಿ ಅತ್ಯಂತ ಚಿಕ್ಕ ಸೈನ್ಯ ಇದೆ ಅಂತ ಕೊರಗಲಿಲ್ಲ. ತನ್ನ ತಮ್ಮ ಮತ್ತು ತನ್ನ ಸ್ನೇಹಿತರ ಅನೇಕರು ಮೊಘಲರ ಪಾಳೆಯ ಸೇರಿ ಹೋದರು ಅಂತ ಅಂಜಲಿಲ್ಲ. ಬದಲಾಗಿ ಶೂನ್ಯದಿಂದ ಅತ್ಯಂತ ದೊಡ್ಡದಾದದನ್ನು ಸೃಷ್ಟಿ ಮಾಡಿ ಸ್ವತಂತ್ರವನ್ನು ಉಳಿಸ್ಕೊಳ್ತೀನಿ ಅನ್ನುವಂಥ ಹಂಬಲದೊಂದಿಗೆ ಹೋರಾಟವನ್ನು ಆರಂಭ ಮಾಡ್ತಾನೆ. ತನ್ನೆಲ್ಲ ನೆಚ್ಚಿನ ಸರದಾರರನ್ನು ಒಂದು ಕಡೆ ಸೇರಿಸಿಕೊಂಡು ಆತ ಮಾತನಾಡ್ತಾ ಹೇಳ್ತಾನೆ, ಓ ನನ್ನ ಧೀರ ರಜಪೂತ ಮಿತ್ರರೇ, ಸ್ನೇಹಿತರೇ, ಸಹೋದರರೇ, ನಮ್ಮ ವಂಶ ಎಂಥದ್ದು! ನಮ್ಮ ಪೂರ್ವಜರಾದಂಥ ರಾಣಾ ಸಂಘ, ಬಪ್ಪರಾವಲ ಇವರೆಲ್ಲರೂ ಕೂಡ ಮೇವಾಡದ ಸ್ವತಂತ್ರಕ್ಕೋಸ್ಕರ ತಮ್ಮ ಪ್ರಾಣವನ್ನು ನಗ್ನಗ್ತಾ ಅರ್ಪಿಸಿದಂಥವರು. ರಜಪೂತ ಹೆಣ್ಣು ಮಕ್ಕಳು ತಮ್ಮ ಮಾನ ರಕ್ಷಣೆಗೋಸ್ಕರ ಶತ್ರುಗಳು ಕೋಟೆಯೊಳಕ್ಕೆ ಬರುತ್ತಿರುವುದನ್ನು ಕಂಡಾಗ ಅಗ್ನಿಕುಂಡದೊಳಗೆ ಧುಮುಕಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ತ್ಯಾಗಮಯಿಗಳು. ಅಂಥ ವಂಶದಲ್ಲಿ ಹುಟ್ಟಿರುವಂಥ ನಾವು ಸ್ವತಂತ್ರವನ್ನು ಕಳೆದುಕೊಂಡು ಮೊಘಲರಿಗೆ ನಮಸ್ಕಾರ ಹಾಕೋದ? ಎಂಥ ನಾಚಿಕೆಗೇಡಿ ಕೃತ್ಯ! ಇದರಿಂದ ನಾವು ಪಾರಾಗಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಾಣವನ್ನಾದರೂ ಒತ್ತೆ ಇಟ್ಟು ಇದರ ವಿರುದ್ಧ ಹೋರಾಟ ಮಾಡಬೇಕು, ಮತ್ತು ಎಲ್ಲಿಯವರೆಗೂ ನಾನು ಚಿತ್ತೋಡನ್ನು ಗೆಲ್ಲುವುದಿಲ್ಲವೋ ಅಲ್ಲಿವರೆಗೂ ನಾನು ಹಾಸಿಗೆಯ ಮೇಲೆ ಮಲಗೋದಿಲ್ಲ, ಅಲ್ಲಿವರೆಗೂ ನಾನು ಬಂಗಾರದ ಮತ್ತು ಚಿನ್ನದ ತಟ್ಟೆಗಳಲ್ಲಿ ಊಟ ಮಾಡೋದಿಲ್ಲ, ಬದಲಾಗಿ ನೆಲದ ಮೇಲೆ ಮಲಗ್ತೀನಿ, ಎಲೆಯಲ್ಲಿ ಊಟ ಮಾಡ್ತೀನಿ, ಮತ್ತು ಅರಮನೆಗಳಲ್ಲಿ ಯಾವತ್ತೂ ವಾಸಿಸೋದಿಲ್ಲ, ಗೆಲ್ಲೋವರೆಗೂ ನನ್ನ ಗಡ್ಡ ಮೀಸೆಗಳನ್ನು ಕತ್ತರಿಸಿಕೊಳ್ಳೋದಿಲ್ಲ ಅನ್ನುವಂಥ ಉಗ್ರ ಪ್ರತಿಜ್ಞೆಯನ್ನು ಆತ ಮಾಡ್ತಾನೆ. ಮಹಾರಾಣಾ ಪ್ರತಾಪ ಸಿಂಹನ ಈ ಪ್ರತಿಜ್ಞೆಯನ್ನು ಕೇಳಿದಂಥ ಎಲ್ಲ ರಜಪೂತ ವೀರರು ಮಹಾರಾಣಾ ಪ್ರತಾಪ ಸಿಂಹನಿಗೆ ಜೈಕಾರ ಹಾಕ್ತಾರೆ ಮತ್ತು ರಾಣಾ ಪ್ರತಾಪ ಸಿಂಹನ ಉದ್ದೇಶ ಸಾಧನೆಗೋಸ್ಕರ ಆತನ ಗುರಿಯನ್ನು ಸಾಧಿಸುವವರೆಗೂ ನಾವು ನಮ್ಮ ರಕ್ತದ ಕೊನೆ ಹನಿ ಇರುವವರೆಗೂ ನಿನ್ನೊಂದಿಗೆ ಹೋರಾಟ ಮಾಡ್ತೀವಿ ಅಂತ ಆತನಿಗೆ ಸಹಕಾರವನ್ನು ಕೊಡ್ತಾರೆ. ಇವರೆಲ್ಲರ ಸಹಕಾರವನ್ನು ತೆಗೆದುಕೊಂಡಂಥ ರಾಣಾ ಪ್ರತಾಪ ಸಿಂಹ ಅಕ್ಬರನ ವಿರುದ್ಧ ಯಾವ ರೀತಿ ಹೋರಾಟ ನಡೆಸಿದ, ಆತ ಆ ಹೋರಾಟದಲ್ಲಿ ಗೆದ್ದನ ಅಥವಾ ಸೋತನ, ಅಥವಾ ತನ್ನ ಸ್ವಾಭಿಮಾನವನ್ನು ಯಾವ ರೀತಿ ಕಾಪಾಡಿಕೊಂಡ ಅನ್ನುವಂಥ ಅನೇಕ ರೋಚಕ ಕಥೆಗಳನ್ನು ಬರಲಿರುವ ದಿನಗಳಲ್ಲಿ ನಾವು ತಿಳಿಸ್ಲಿಕ್ಕಿದ್ದೀವಿ. ಅಲ್ಲಿವರೆಗೂ ತಪ್ಪದೇ ವೀಕ್ಷಿಸ್ತಾ ಇರಿ ಯುವ ಲೈವ್. ಇದು ನಿಮ್ಮದೇ ದನಿ.